ವಿಜಯವಾಣಿ ಡಿಜಿಟಲ್ ವೇದಿಕೆಗೆ ಹೃದಯಪೂರ್ವಕ ಸ್ವಾಗತ. ಈ ಸಂಚಿಕೆಯಲ್ಲಿ ಉತ್ತಿತ ಹಸ್ತಪಾದಂಗುಷ್ಠ ಇದೆಲ್ಲ ಕೃಷ್ಣಕರ ಭಂಗಿಗಳಾಗಿವೆ. ಈಗಾಗಲೇ ಹಿಂದಿನ ಸಂಚಿಕೆಯಲ್ಲಿ ಹನುಮಾನಾಸನ ಬೇರೆ ಬೇರೆ ಭಂಗಿಗಳ ಮಾಹಿತಿಯನ್ನು ಗಮನಿಸಿದ್ದೇವೆ. ಈಗ ಉತ್ತಿತ ಹಸ್ತಪಾದಂಗುಷ್ಠವನ್ನು ಮನೋಜ್ಞ ಕೆಎಂ ಮಂಗಳೂರಿನ ಸೈಂಟ್ ಆಗ್ನೆಸ್ ಕಾಲೇಜಿನ ವಿದ್ಯಾರ್ಥಿನಿ ಪ್ರಸ್ತುತಪಡಿಸ್ತಾ ಇದ್ದಾರೆ. ಅಭ್ಯಾಸ ಕ್ರಮ, ಮೊದಲು ತಾಡಾಸಕ್ಕೆ ಬರಬೇಕು, ಆಮೇಲೆ ನಿಧಾನವಾಗಿ ಒಂದು ಕೈಯನ್ನು ಸೊಂಟಕ್ಕೆ ಕೊಟ್ಟು ಉಸಿರನ್ನು ತೆಕ್ಕೊಂಡು ಒಂದು ಕಾಲನ್ನು ಮೇಲೆ ಮಾಡಿ ಕೈಗಳ ಸಹಾಯದಿಂದ ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಕೈಯ ಹೆಬ್ಬೆರಳಿನಿಂದ ಕಾಲನ್ನು ಹಿಡ್ಕೊಂಡು ಪಾರ್ಶ್ವಕ್ಕೆ ತಿರುಗಿಸಬೇಕು. ಈ ಸ್ಥಿತಿಯಲ್ಲಿ ಸಹಜ ಉಸಿರಾಟ, ಸಮತೋಲನವನ್ನು ಕಾಪಾಡಿಕೊಂಡು ಬರುವಂಥ ಭಂಗಿ ಉತ್ತಿತ ಹಸ್ತಪಾದಾಂಗುಷ್ಠಾಸನದ ಪ್ರಯೋಜನ. ಕಾಲಿನ ಮಾಂಸಖಂಡಗಳು ಹೆಚ್ಚು ಬಲಗೊಳ್ಳುತ್ತದೆ, ಸಮತೋಲನ ಸ್ಥಿತಿಯಲ್ಲೂ ಹೆಚ್ಚು ಹೊತ್ತು ನಿಲ್ಲುವ ಕ್ರಮ ಅಭ್ಯಾಸವಾಗುತ್ತದೆ. ಇದು ಕೃಷ್ಣಕರವಾಸನ, ಹೊಟ್ಟೆಗೆ ಸೊಂಟಕ್ಕೆ ಹೆಚ್ಚಿನ ವ್ಯಾಯಾಮ ದೊರಕಿ ತುಂಬ ಪ್ರಯೋಜನ ದೊರಕುತ್ತದೆ. ರಿಲ್ಯಾಕ್ಸ್, ವಿಶ್ರಾಂತಿ, ಸ್ಟ್ಯಾನಿಟೀಸ್. ಹಾಗೆ ಅದನ್ನು ಇನ್ನೊಂದು ಪಾರ್ಶ್ವಲ್ಲಿ ಸಹ ಅಭ್ಯಾಸ ಮಾಡಬಹುದಾಗಿ ಈಗ ನಾವು ಒಂದು ಪಾರ್ಶ್ವಲ್ಲಿ ಮಾತ್ರ ಪ್ರಸ್ತುತಪಡಿಸ್ತಾ ಇದ್ದೇವೆ. ವಿಶ್ರಾಂತಿ, ಗಮನಿಸಿ ಬಂಧುಗಳೇ, ಯಾವುದೇ ಒಂದು ಆಸನ ಮಾಡುವಾಗ ಶಿಸ್ತುಬದ್ಧವಾಗಿ ಕ್ರಮವತ್ತಾಗಿ ಉಸಿರಿನ ಗತಿಯೊಂದಿಗೆ ನಾವು ಗುರುಮುಖೇನ ಕಲಿತು ಮಾಡಬೇಕು. ಇದು ಕೇವಲ ಮಾಹಿತಿಗಾಗಿ ಮತ್ತು ಅರಿವು ಮೂಡಲು ಈ ಒಂದು ಪ್ರಾತ್ಯಕ್ಷಿಕೆಯನ್ನು ಪ್ರಸ್ತುತಪಡಿಸ್ತಾ ಇದ್ದೇವೆ. ರಿಲ್ಯಾಕ್ಸ್.